हमें
ಇದು ಡಾರ್ಕ್ ರೂಮ್. ಡಾರ್ಕ್ ರೂಮ್ನಲ್ಲಿ ಇಟ್ಟಿರ್ತಕ್ಕಂಥ ಸ್ಟಾರ್ಟ್. ಈಗ ನಾವು ಈಗ ಹಿಂದೆನೆ ಮಾಡ್ದಂಗೆ 15 ಅಡಿ 12 ಅಡಿ ರೂಮ್ನಲ್ಲಿ ಅಂದರೆ 100 ಚದರಡಿ ಉಪಯೋಗ ಬರುತ್ತೆ. ಅದಕ್ಕೆ ಹ್ಯಾಂಗಿಂಗು ಸ್ಟ್ರಾಂಡ್ ಸಿಸ್ಟಮ್ ಮಾಡಿದೀವಿ. 600 ಬ್ಯಾಗು ಇದರಲ್ಲಿ ಕುಂದಿರುತ್ತೆ. ಬ್ಯಾಗ್ಸ್ ಇದರಾಗೆ ಇಡಕ್ಕೆ ಅವಕಾಶ ಇದೆ. ನಾವೀಗ 25/7/2020 ರೂಮಿಗೆ ಮೆಡಿಷನ್ ಹೊಡೆದಿದ್ದೀವಿ. ಮೂರನೇದೇನು ಮಾಡಿದ್ದೀವಿ, ನಿನ್ನೆ 31/7/2020 ಸಾಯಂಕಾಲ 6 ಗಂಟೆಗೆ ಹುಲ್ಲು ನೆನೆ ಹಾಕಿದ್ದೀವಿ. ಅದಕ್ಕೆ 30 ನಿಮಿಷ ಆಯಿತು. ತಿರುಗಾ ಇವತ್ತು 1/8/2020 ಬೆಳಗಿನ 6 ಗಂಟೆಗೆ ನೀರು ಬಿಟ್ಟಿದ್ದೀವಿ. ನೀರು ಆರಿಸೋಕ್ಕೆ 6 ರಿಂದ 8 ಗಂಟೆ ತನಕ ಇದು ಆರಿಸೋಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಆರಿಸ್ತೀವಿ. ಇಲ್ಲೊಂದು 1/2 ಗಂಟೆ ಇದನ್ನು ತುಂಬಕ್ಕೆ 8 ರಿಂದ 9 ಗಂಟೆ ತನಕ ತುಂಬಿದ್ದೀವಿ. ಅಂದರೆ 1 ಗಂಟೆಗೆ ಇಲ್ಲಿ 1 ಗಂಟೆ ಉಪಯೋಗಿಸಿದ್ವಿ. ಒಟ್ಟಂದರೆ ಹುಲ್ಲು ನೆನೆಯೋಕ್ಕೆ 1/2 ಗಂಟೆ, ಹುಲ್ಲು ತುಂಬಕ್ಕೆ 1/2 ಗಂಟೆ, ಹುಲ್ಲು ಆರಾಕಕ್ಕೆ 1/2 ಗಂಟೆ, ತುಂಬಕ್ಕೆ 1 ಗಂಟೆ ಆಗುತ್ತೆ. ಇಷ್ಟನ್ನು ತುಂಬಿದ ಮೇಲೆ ಏನು ಮಾಡ್ತೀವಿ ಅಂದರೆ, ಈಗ ನಾವು ಮೆಡಿಷನ್ ಹೊಡೆದಿದ್ವಲ್ಲ ಆ ರೂಮ್ಗಳ ಬಾಗಿಲ ಈಗ ತೆಗಿಬೇಕು. ಒಟ್ಟು 2 ಗಂಟೆ ಟೈಮ್ ಇದಕ್ಕೂ ಉಪಯೋಗಿಸಿದೀವಿ. ಈಗ ಇದನ್ನು ಯಾಕೆ ಆ ಟೈಮಿಂಗ್ ಹೇಳಿದೀವಿ ಅಂದರೆ, ಯಾರ್ಯಾರು ಪ್ರಾರಂಭ ಮಾಡಬೇಕಾದ್ರೆ ಅವರ ಕೆಲಸನ ಬಿಟ್ಟು ಮಾಡೋದ್ರ ಅವ್ರು ಏನೇನು ಕೆಲಸ ಮಾಡ್ತಾಯಿದಾರೋ ಅದನ್ನು ಮಾಡ್ತಾ ಸೈಡ್ ಬರಬೇಕು. ಅವರು ಒಬ್ಬ ಅಫೀಸಲ್ಲಿ ಆಗಲಿ ಒಂದು ಫ್ಯಾಕ್ಟ್ರಿಗೆ ಹೋಗೋತರ ಆಗಲಿ ಸಾಯಂಕಾಲ 6 ಗಂಟೆಗೆ ಬಂದು ಹುಲ್ಲೇನೆ ಹಾಕ್ತಾರೆ, ಬೆಳಗ್ಗೆ 6 ಗಂಟೆಗೆ ತೆಗೆದು ಆರೇ ಹಾಕ್ತಾರೆ, ಮತ್ತೆ ಅವ್ರು ಕೆಲಸ ಮಾಡ್ತಾರೆ 2 ಗಂಟೆ ಹುಲ್ಲನ್ನ ಆರಿಸ್ತಿರ್ತಾರೆ ಅವ್ರು ಕೆಲಸ ಮಾಡ್ಕೊಂತ ಮಾಡ್ಕೊಂತ. ಆಮೇಲೆ ಹುಲ್ಲು ತುಂಬ್ತಾರೆ, ಹುಲ್ಲು ತುಂಬಕ್ಕೆ 1 ಗಂಟೆ ಅಂದರೆ ಇಲ್ಲಿ 2 ಗಂಟೆ ಕೆಲಸ ಆಯ್ತು. ಈಗ ಏನಪ್ಪ ಅಂದರೆ, ನಾವೇನು ಈಗ ಸ್ಟ್ಯಾಂಡ್ ನೋಡಿ ಈ ಥರ ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಸ್ಟ್ಯಾಂಡ್ ರೂಪದಲ್ಲಿ ಹಾಕ್ಬೋದು, ಹ್ಯಾಂಗಿಂಗ್ ಸಿಸ್ಟಮ್ ಆಗ್ಬೋದು ಈ ವಿಡಿಯೋದಲ್ಲಿ ಕಾಣಂಗೆ. ಈ ಥರ ಒಳಗೆ ಇಟ್ಟಿರ್ತೀವಲ್ಲ, ಈಗ ಯಾವುದೇ ಒಂದು ವಸ್ತು ಮಾರ್ಕೆಟ್ ಆಗಬೇಕಂದ್ರೆ ಪ್ರತಿನಿತ್ಯ ಅವೈಲೇಬಿಲಿಟಿ ಇರಬೇಕು. ಅದಕ್ಕೋಸ್ಕರ ಈ ಮಶ್ರೂಮ್ ಕೂಡ ಪ್ರತಿನಿತ್ಯ ಬೆಳೆ ಬರಂಗಿರಬೇಕು. ಬಹಳ ಜನ ಮಾಡಿದರೆ ಫೇಲ್ಯೂರ್ ಆಗ್ತಾರೆ, ಯಾಕಂದ್ರೆ ಪ್ರತಿನಿತ್ಯ ಬೆಳೆಯೋದಿಲ್ಲ. ಯಾವುದೇ ಒಂದು ವಸ್ತು ಅವಶ್ಯಕತೆ ಬೇಕು ನಮಗೆ, ಇವತ್ತು ಹಾಲು ಬೇಕು ಅಂತ ಹೇಳಿ ಒಂದು ಲೋಡ್ ತಂದು ಇಲ್ಲ ಆಫೀಸ್ ಮುಂದೆ ಅಥವಾ ನಮ್ಮ ಫಾರಂ ಮುಂದೆ ನಿಲ್ಲಿಸ್ಕೊಂಡ್ರೆ ಯಾರು ತಗೊಳ್ಳಲ್ಲ, ಪ್ರತಿನಿತ್ಯ ಸಿಕ್ಕುತ್ತೆ ಅನ್ನಂಗಿದ್ರೆ ಮಾತ್ರ ಉಪಯೋಗಿಸ್ತಾರೆ, ಅವಾಗ ಮಾರ್ಕೆಟ್ ಮಾಡೋಕ್ಕಾಗುತ್ತೆ. ಹಂಗೆ ಪ್ರತಿನಿತ್ಯ ಈ ವರ್ಕ್ ರೊಟೇಟ್ ಆಗಬೇಕು. ಹುಲ್ಲು ಆರ ನೆನೆಸೋದು, ಹುಲ್ಲು ಆರಿಸೋದು, ತುಂಬೋದು, ತುಂಬಿ ಸ್ಟ್ಯಾಂಡ್ ಇಡೋದು, ಅಷ್ಟೇ ಕೆಲಸ. ಎಷ್ಟು 20 ದಿವಸ ತಗೋಣ. ಉದಾಹರಣೆ, ಫಸ್ಟ್ ದಿನ 10 ಬ್ಯಾಗ್ ಮಾಡಿದ್ವಿ ನಾವು. ಒಂದು ಪ್ಯಾಕೆಟ್ ಬೀಜಕ್ಕೆ 10 ಬ್ಯಾಗ್ ಆಗ್ತವೆ. ಅದರಿಂದ ನಾವು ಈ ನಮ್ಮ ರೂಮ್ನಲ್ಲಿ ದಿನ 10 ಬ್ಯಾಗ್ ಮಾಡಿದ್ರೆ ನಾವು ಒಂದು ಬ್ಯಾಗ್ ಮಾಡಿಟ್ಟು ತೆಗಿಯೋ ತನಕ 60 ದಿವಸ ಬೇಕಾಗುತ್ತೆ. ಅದರಿಂದ ದಿನ 10 ಬ್ಯಾಗ್ ಮಾಡಿಡ್ತೀವಿ, ಇಟ್ಟಾಗಿದ್ದ ತೆಗಿಯೋಕ್ಕೆ 60 ದಿವಸ ಆಗುತ್ತೆ. ಹಾಗೆ ಪ್ರತಿನಿತ್ಯನೂ 10 ಬ್ಯಾಗು ಮಾಡಿ ಇಟ್ಕೊಂತ ಹೋಗ್ತೀವಿ. ಇದು 21ನೇ ದಿವಸಕ್ಕೆ ಏನಾಗುತ್ತೆ, ಮೊದಲು ಇಟ್ಟಿದ್ದು 21ನೇ ದಿವಸದ ಜೊತೆಗೆ ಬೆಳ್ಳಗಾಗಿರುತ್ತೆ. ಅವಾಗ ಇದನ್ನ ಆ 10 ಬ್ಯಾಗ್ಗಳಿಗೆ ಅವತ್ತು ಒಂದೇ ದಿವಸ ಮಾಡಿದ 10 ಬ್ಯಾಗ್ಗಳಿಗೆ ಬ್ಯಾಗ್ ಬಿಚ್ಚಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಬಿಚ್ಚಿ ಕೇಸಿಂಗ್ ಮಾಡೋಣ. 2ರಿಂದ 3 ಬಗ್ಸಿ ಹಾಕಿ ಮತ್ತೆ ಲೈಟ್ ರೂಮಿಗೆ ತಗೊಂಡೋಗ್ತೀವಿ. ಉದಾಹರಣೆ, ನಮ್ಮಲ್ಲಿ ಒಂದೇ ರೂಮ್ ಇದೆ, ಒಂದೇ ರೂಮ್ನಲ್ಲಿ ನಾವು ಬೆಳಿತೀವಿ ಅಂದಾಗ ಏನು ಮಾಡಬೇಕು, ನಾವು 6 ಸ್ಟ್ಯಾಂಡ್ ಇಟ್ಟಿದ್ದೀವಿ ನೋಡಿ ಒಂದು ರೂಮ್ನಲ್ಲಿ, ಆ ಸೈಜ್ ರೂಮ್ನಾಗೆ 6 ಸ್ಟ್ಯಾಂಡ್ ಇಟ್ಟಿದ್ದೀವಲ್ಲ 12-15ರಾಗೆ, ಅದರಲ್ಲಿ 2 ಸ್ಟ್ಯಾಂಡು ಡಾರ್ಕ್ ರೂಮಿಗೆ ಅಂತ ಮಧ್ಯೆ ತಾಟ್ಪಾಲ್ ಇಳಿಬಿಟ್ಕೋಬೇಕು. ಈ ಕಡೆದು ಲೈಟ್ ಇರೋಂಥದ್ದು 4 ಸ್ಟ್ಯಾಂಡು ಲೈಟ್ ಇರೋಂಥದ್ದು ಮಾಡಬೇಕು. ಡಾರ್ಕ್ ರೂಮ್ನಾಗೆ ಇಟ್ಟಿರ್ತೀವಿ, ಇದು ಪ್ರತಿನಿತ್ಯ ಡಾರ್ಕ್ ರೂಮ್ನಾಗೆ ಇಡ್ತೀವಿ. ಅಲ್ಲಿ 20 ದಿವಸ ಇರ್ತದೆ, ಅಂದರೆ
ಹನ್ನೆರಡು ಐದನೇ ಕಲ್ಲು ಇಪ್ಪತ್ತು ಎರಡಲ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ತ 240 ಬ್ಯಾಗು ಡಾರ್ಕ್ ರೂಮ್ ಮೇಲೆ ಕುಂದಿರ್ತವೆ, ಅದ್ರ ಡಬಲ್ ಈ ಕಡೆ ಕುಂದಿರ್ತವೆ. ಅವಾಗ 21 ದಿನ ಆದ್ಮೇಲೆ ಕೇಸಿಂಗ್ ಮಣ್ಣು ಹಾಕಿ, ಈ ವಿಡಿಯೋದಲ್ಲಿ ತೋರಿಸಿದಂಗೆ ಕೇಸಿಂಗ್ ಮಣ್ಣು ಹಾಕಿ ತಿರ್ಗಿ ಲೈಟ್ ರೂಮ್ ಇಡ್ತೀವಿ. ಲೈಟ್ ರೂಮ್ ಇಟ್ಟಾಗ ಏನಾಗುತ್ತೆ, ಅದು ದಿನ ಇಟ್ಟು ಮಣ್ಣು ಹಾಕಿದ ಮೇಲೆ ನೀರು ಸಿಂಪಡಣೆ ಮಾಡಬೇಕು. ವಿಡಿಯೋದಲ್ಲಿ ತೋರಿಸ್ದಂಗೆ ಸಣ್ಣಕ್ಕೆ ಬರಂಗೆ ಹಾಕ್ಬೇಕು, ನೀರು ಭತ್ತದಲ್ಲಿ ಹೋಗದೇ ರೀತಿಯಲ್ಲಿ ಮಣ್ಣಿಗೆ ನೀರು ಹಾಕ್ಬೇಕು. ಅದಕ್ಕೆ ಸ್ಪ್ರೇಯರ್ ಆದರೂ ಸರಿದೆ, ಸ್ಪ್ರೇಯರ್ನಾಗ ಸಣ್ಣಕ್ಕೆ ಬರಂಗೆ ಮಾಡಿಕೊಂಡು ಅದರಲ್ಲಿ ನೀರು ಹಾಕ್ಬೇಕು ಬ್ಯಾಗಿನ ಮೇಲೆ ಪ್ರತಿನಿತ್ಯನು. ಇಲ್ಲ ಹ್ಯಾಂಡ್ ಸ್ಪ್ರೇಯರ್ನಾಗ ಆದರೂ ಹಾಕ್ಬೋದು, ಬರ್ಸಾಗಿ ನೀರು ಬಿಡಬಾರ್ದು, ಬರೀ ಮಣ್ಣಿಗೆ ಮಾತ್ರ ಆಗಬೇಕು. ಇಲ್ಲ ಬಿಸ್ಲೇರಿ ಬಾಟಲ್ಗೆ ಮುಚ್ಚಳಕ್ಕೆ 35-40 ಹೋಲ್ ಮಾಡಿ ಅದಕ್ಕೆ ನೀರು ಹಾಕಿ ಅದರಲ್ಲಿ ಅದು ಸಿಂಪಡಣೆ ಮಾಡ್ಬೋದು. ಅಂದರೆ ನೀರು ಯಾವ ಕಾರಣಕ್ಕೂ ಕೂಡ ಹುಲ್ಲಿಗೆ ಹೋಗಬಾರ್ದು, ಪ್ರತಿನಿತ್ಯನೂ ಆ ಥರ ಮಾಡಬೇಕು. ಇವಾಗ ಸಪೋಸ್ ಒಂದೇ ದಿವಸ ಮಾಡಿದ್ವಿ, 21 ಕೇಸಿಗೆ ಮಣ್ಣು ಹಾಕಿ 22 ದಿವಸದಿಂದ ನೀರು ಹಾಕ್ತಾ ಇದ್ದೀವಿ. ತಿರ್ಗಿ ಅದೇ ಥರ ಇದಕ್ಕೆ 22ನೇ ದಿವಸ ಮಾಡಿದ್ವಿ, 22ಕ್ಕೆ ಆಗುತ್ತೆ, ಅವಾಗ ಇದು ಕೇಸಿಗೆ ಮಣ್ಣು ಹಾಕ್ತೀವಿ ಹೇಳ್ತೀವಿ. ಅವಾಗ ಪ್ರತಿನಿತ್ಯ ನೀರು ಹಾಕ್ತಾ ಹೋಗ್ತೀವಿ. ಇದು ಇಲ್ಲಿ ಟೆಂಪರೇಚರು ಇಂಪಾರ್ಟೆಂಟು, 30-35 ಡಿಗ್ರಿ ಟೆಂಪರೇಚರ್ ಇರಬೇಕು. ಹ್ಯುಮಿಡಿಟಿ ಕೂಡ 65-80-90 ಇದ್ರೂ ನಡೀತದೆ. ಇದನ್ನು ಪ್ರತಿನಿತ್ಯನೂ ನೆಲನ ಮಾಪಿನಿಂದ ಒರೆಸ್ತಾ ಇರಬೇಕು. ಡೆಟಾಲ್ ವಾಟರ್ ಹಾಕಿಬಿಟ್ಟು ನೀರಿಗೆ ಡೆಟಾಲ್ ಹಾಕಿ ಪ್ರತಿನಿತ್ಯನೂ ಒರೆಸ್ಬೇಕು. ರೂಮಿನ ಹೊರಗಡೆ ಡೋರಿಗೆ ಸೊಳ್ಳೆ ಫ್ರೇಮಿಂದ ಫಿಕ್ಸ್ ಮಾಡಬೇಕು. ಒಳಗಡೆ ಯಾವುದು ಹುಳ ಉಪ್ಪಡೆ ಯಾವ ಸೀಮಿ ಇವೆ ನೊಣ ಯಾವೂ ಹೋಗ್ಬಿಡೋದು. ಮತ್ತು ಬಾಗಿಲಿಗೆ ಒಂದು ಟ್ರೈ ಇಟ್ಟು ಅದರಾಗೆ ಕಲ್ಲಿಟ್ಟು ಅದ್ರ ಮೇಲೆ ಪಾರ್ಮಿನ ನೀರು ಹಾಕಿಬಿಟ್ಟು ತುಳ್ಕೊಂಡು ಒಳಗಡೆ ಹೋಗ್ಬೇಕು. ಭಾಳ ಸ್ವಚ್ಛತೆ ಇಂಪಾರ್ಟೆಂಟ್ ಇಲ್ಲಿ. ಅದನ್ನು ಮಾಡ್ತಾ ಪ್ರತಿನಿತ್ಯನೂ ಇದೇ ವೃತ್ತಿ ದಿನ ಮಾಡಿಡ್ತಾ ಇರ್ತೀವಿ. 20 ದಿವಸ ಆಗಿದ್ದ ಆ ಬ್ಯಾಗ್ಗಳಿಗೆ 20 ದಿವಸ ಆದಂಗೆಲ್ಲ ಕೇಸಿಂಗ್ ಮಣ್ಣು ಹಾಕ್ತಿದ್ದೀವಿ, ದಿನ ಅಲ್ಲಿ ನೀರು ಹೊಡಿತಾ ಇದ್ದೀವಿ. 31 ದಿವಸಕ್ಕೆ ಏನಾಗುತ್ತೆ, ಒಂದೇ ದಿವಸ ಮಾಡಿದ್ದು ಸಪೋಸ್ 10 ಬ್ಯಾಗ್ನಲ್ಲಿ ಅಣಬೆ ಬರುತ್ತೆ. ಸಪೋಸ್ ನಾವು ಇದು ತುಂಬಿರೋದು 1.5 ಕೆಜಿ ಭತ್ತದಲ್ಲು, ಆದರೆ 1.5 ಕೆಜಿ ಅಣಬೆ ಬರಬೇಕು. ಆದರೆ ನಾನು 1.5 ಕೆಜಿಗೆ ನಾನು ಲೆಕ್ಕ ತೊಗೊಳ್ಳಲ್ಲ, 1.25 ಕೆಜಿ ಆದರೂ ಬರುತ್ತೆ, ಆದರೆ ಅದು ತೊಗೊಳ್ಳಲ್ಲ ನಾನು. 1 ಕೆಜಿ ಅಣಬೆ ಬರುತ್ತೆ ಅಂತ ಲೆಕ್ಕ ತೊಗೊಳ್ತೀನಿ. ಆವಾಗ 10 ಬ್ಯಾಗಿಗೆ 1.5 ಕೆಜಿ ಆದರೆ 2.5 ಕೆಜಿ ಆಗಿ, ಇದು ನಾವು ಅಣಬೆದು 4 ಸ್ಟೆಪ್ ಬರ್ತಾ ಇರುತ್ತೆ. ಬೀಜನೂ 4 ಸಾರಿ ಹಾಕಿದ್ದೀವಿ, ಅದರಿಂದ ಮಾಯಿಸ್ಟರ್ ಬ್ಯಾಗ್ ಬೆಳ್ಕೊಂತ ಬರ್ತಾ ಇರುತ್ತೆ. ಫಸ್ಟು ಮಾಡಿದ್ದು 1ನೇ ದಿವಸ ಮಾಡಿದ್ದು 21 ಮಣ್ಣು ಹಾಕಿದ್ದು 10 ದಿವಸ ಗ್ಯಾಪ್ಗೆ 10 ಬ್ಯಾಗ್ನಾಗ ಅಣಬೆ ಬರ್ತಾ ಇರುತ್ತೆ 2.5 ಕೆಜಿ. ಇದೇ ಥರನ ಈ ವಾರ ಕಂಪ್ಲೀಟಾಗಿ 2.5 ಕೆಜಿ ಅಣಬೆ ಬರ್ತಿರುತ್ತೆ ಪ್ರತಿ 10 ಬ್ಯಾಗ್ನಾಗೆ. ಈ 2ನೇ ದಿವಸ ಮಾಡಿದ್ದು 22ಕ್ಕೆ ಮಣ್ಣು ಹಾಕಿ 32ಕ್ಕೆ ಅಣಬೆ ಬರುತ್ತೆ. ಈ ಥರ ಹಿಂಗೆ ಬರ್ತಾ ಹೋಗುತ್ತೆ. ನಂತರ 41ನೇ ದಿವಸಕ್ಕೆ ಏನಾಗುತ್ತೆ, ಇದು 2ನೇ ಬೆಳೆ ಬರುತ್ತೆ. ಇದು 11ನೇ ದಿವಸ ಮಾಡಿದ್ದು ಮೊದಲೇ ಬೆಳೆ. ಅಂದರೆ 20 ದಿವಸಕ್ಕೆ 20 ಬ್ಯಾಗ್ನಲ್ಲಿ 1.5 ಕೆಜಿ ಒಂದು ಬ್ಯಾಗ್ ಅಂದರೆ 5 ಕೆಜಿ ಅಣಬೆ ಬರುತ್ತೆ. ಈ ಒಂದು ವಾರ ಈ 10 ದಿವಸನೂ ಕೂಡ ಪ್ರತಿನಿತ್ಯ 5 ಕೆಜಿ ಅಣಬೆ ಬರುತ್ತೆ. ಇದೇ ಥರ ಮತ್ತೆ 51ನೇ ದಿವಸಕ್ಕೆ ಏನಾಗುತ್ತೆ, ಇದು 3ನೇ ಬೆಳೆ, ಇದು 2ನೇ ಬೆಳೆ, 21ನೇದು 1ನೇ ಬೆಳೆ. ಆವಾಗ 30 ಬ್ಯಾಗ್ನಲ್ಲಿ ಅಣಬೆ ಬರಕ್ಕೆ ಶುರು ಆಗುತ್ತೆ. 1.5 ಕೆಜಿ ಅಂದರೂ ಕೂಡ 7.5 ಕೆಜಿ ಪ್ರತಿ ಇದು 10 ದಿವಸಕ್ಕೆ ಪ್ರತಿ 10 ದಿವಸ ಗ್ಯಾಪ್ಗೆ ತಿರ್ಗಿ ಅಣಬೆ ಬರ್ತಾ ಇರುತ್ತೆ. ಈ 10 ದಿವಸ ಅಲ್ಲ 7.5 ಕೆಜಿ ಬರುತ್ತೆ. 61ನೇ ದಿವಸದಲ್ಲಿ ಏನಾಗುತ್ತೆ, ಮೊದಲನೇ ದಿವಸದ್ದು 4ನೇ ಬೆಳೆ, 11ನೇ ದಿವಸದ್ದು 2ನೇ ಬೆಳೆ, 21ನೇ ದಿವಸದ್ದು 3ನೇದು, 31ನೇ ದಿವಸದ್ದು 4ನೇ ಬೆಳೆ. ಆವಾಗ ಇಲ್ಲಿ 40 ಬ್ಯಾಗ್ನಲ್ಲಿ ಅಣಬೆ ಬರಕ್ಕೆ ಶುರುವಾಗುತ್ತೆ. ಇದರಲ್ಲಿ ಪ್ರತಿ ಬ್ಯಾಗಿಗೆ 1.5 ಕೆಜಿ ಅಂದರೆ 40 ಬ್ಯಾಗ್ 10 ಕೆಜಿ. ಇಲ್ಲಿಂದ ನೀವು ಯೋಜನೆ ಲೆಕ್ಕ ಹಾಕ್ಬೋದು. ನೀವು ಒಂದು ರೂಮು, ಒಂದು ಡ್ರಮ್ಮು ನೀರು, ನೀರಿನ ಡ್ರಮ್ಮು, ದಿನ 1 ಕೆಜಿ ಬೀಜ, 15 ಕೆಜಿ ಭತ್ತದುಲ್ಲು, ದಿನ 100 ml ಪಾರ್ಮೆನ್ನು, 7 ಗ್ರಾಮ್ ಬಾವಿ ಸ್ಟೀಲ್ನಾಗೆ ಮಾಡಿದಾಗ 61ನೇ ದಿವಸದಿಂದ 40 ಕೆಜಿ ಅಣಬೆ ಬರ್ತಾ ಇರುತ್ತೆ. ಈಗ ಇಲ್ಲಿ ಏನಾಗುತ್ತೆ, ನಮ್ಮದು ರೂಮ್ನಲ್ಲಿ 600 ಬ್ಯಾಗೆ ಕುಂದಿರೋದು ಸಪೋಸ್, ಇಲ್ಲಿ 600 ಬ್ಯಾಗ್ ಕುಂದಿರ್ತಿದ್ರೆ ಇಲ್ಲಿ ಫಸ್ಟ್ ಇಟ್ಟದ್ದು ತೆಗಿತಾ ಇರ್ತೀವಿ ಬರ್ತಾ ಇರುತ್ತೆ.
ತೆಗಿತಾ ಇರ್ತೀವಿ, ಮತ್ತೆ ಆ ಜಾಗ ಖಾಲಿ ಆಗುತ್ತೆ. ಡಾರ್ಕ್ ರೂಮ್ನೇ ಖಾಲಿ ಆದಾಗ ತಿರುಗಿ ಮಾಡಿ ಬರ್ತಿರುತ್ತೆ, ಲೈಟ್ ರೂಮ್ನೇ ಖಾಲಿ ಆದಾಗ ತಿರುಗಿ ಬರ್ತಿದ್ವಿ. ಯಾವಾಗಲೂ ಇಲ್ಲಿ ಈ ರೂಮ್ನಲ್ಲಿ 600 ಬ್ಯಾಗು